ಚೀತಾಪುರ್ ಮತಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿರುವ ಅರವಿಂದ್ ಚೌಹಾಣ್ ಅವರಿಗೆ ಚೀತಾಪುರ್ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಸಿಗಲೆಂದು ಅವರ ಅಭಿಮಾನಿಗಳು ನಿನ್ನೆ ದಂಡಗುಂಡ ಬಸವೇಶ್ವರ ದೇವಸ್ಥಾನದಿಂದ ಕೋರ್ವಾರದ ಅಣವೀರ ಭದ್ರೇಶ್ವರ ದೇವಸ್ಥಾನಕ್ಕೆ ಎರಡು ದಿನಗಳ 8 ಕಿಲೋಮೀಟರ್ ಪಾದಯಾತ್ರೆ ಆರಂಭಿಸಿದರು. ಸಂಗಮ ಬಸವ ಶಿವಾಚಾರ್ಯರು, ಬ್ರಹ್ಮನಮಠ, ದಂಡಗುಂಡ ಇವರು ಯಾತ್ರೆಗೆ ಚಾಲನೆ ನೀಡಿದರು. ಮಧ್ಯಾಹ್ನ ಅಲ್ಲೋಳಿ ಗ್ರಾಮ ತಲುಪಿದ 300ಕ್ಕೂ ಅಧಿಕ ಪಾದಯಾತ್ರಿಗಳಿಗೆ ಸಂಗಮನಾಥ ಮಹಾಸ್ವಾಮಿಗಳು, ಸಾವಿರ ದೇವರ ಮಠ ಅಲ್ಲೋಳಿ ಇವರು ಪ್ರಸಾದದ ವ್ಯವಸ್ಥೆ ಮಾಡಿ ಆಶೀರ್ವದಿಸಿದರು. ಸರ್ವರಿಗೂ ಜನಪ್ರೀತಿಯನ್ನು ಗಳಿಸಿರುವಂತಹ ನಮ್ಮವರೇ ಆದ ಅರವಿಂದ್ ಚೌಹಾಣ್ ಅವರ ಅಭಿಮಾನಿ ಬಳಗ ನಿನ್ನೆ ದಿವಸ ದಂಡಗುಂಡ ಬಸವೇಶ್ವರ ದೇವಸ್ಥಾನದಿಂದ ಪಾದಯಾತ್ರೆ ಮುಖಾಂತರವಾಗಿ ಚಿತ್ತಾಪುರ ಕಂಬಳೇಶ್ವರ ಮಠಕ್ಕೆ ಬಂದು ಹಾಲ್ಟ್ ಮಾಡಿದ್ದಾರೆ. ಇವತ್ತು ಬೆಳಗಿನ ಜಾವ ಈಗ ಸದ್ಯ ಇಲ್ಲಿಂದ ಕಂಬಳೇಶ್ವರ ಕಲ್ಯಾಣ ಮಂಟಪದಿಂದ ಮುಂದೆ ಕೋರ್ವಾರದ ಅಣವೀರಭದ್ರೇಶ್ವರ ದೇವಸ್ಥಾನದವರೆಗೆ ಪಾದಯಾತ್ರೆ ಮುಖಾಂತರವಾಗಿ ಅವರು ಆ ದೇವಸ್ಥಾನವನ್ನು ತಲುಪ್ತಾ ಇದ್ದಾರೆ. ಅರವಿಂದ್ ಚೌಹಾಣ್ ಅಂತಂದ್ರೆ ಬಹುಶಃ ಚಿತ್ತಾಪುರ ಕ್ಷೇತ್ರದ ಒಂದು ಶಕ್ತಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗುತ್ತೆ. ಗಳಿಸಿರುವಂತಹ ವ್ಯಕ್ತಿ ಯಾಕೆ ಅಂತಂದ್ರೆ ಇವತ್ತು 4-6 ಜನರ ಹೃದಯ ಗೆಲ್ಲೋದು ಬಹಳ ಕಷ್ಟವಾಗಿರುವಂತಹ ದಿನಮಾನದಲ್ಲಿ ಇವತ್ತು ಸಾವಿರಾರು ಜನ ಯುವಕರನ್ನ ಗೆದ್ದಿರುವಂತಹ, ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ನಮ್ಮ ಅರವಿಂದ್ ಚೌಹಾಣ್ ಅವರು, ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆ ಇದೆ. ಸುಮಾರು ಈ ಕ್ಷೇತ್ರದಲ್ಲಿ ಅವರು 6-7 ವರ್ಷಗಳಿಂದ ಈ ಕ್ಷೇತ್ರಕ್ಕೆ, ಹಳ್ಳಿಗಳಿಗೆ, ಬಡಬಗ್ಗರಿಗೆ, ದೀನದಲಿತರಿಗೆ ಅವರು ಮಾಡಿರುವಂತಹ ಸಹಾಯ ಸಹಕಾರವನ್ನು ನೋಡಿದ್ರೆ ಬಹುಶಃ ಒಬ್ಬ ಶಾಸಕರಾದರೂ ಕೂಡ ಮಾಡ್ತಾರೋ ಇಲ್ಲೋ ಅದಕ್ಕಿಂತ ಹೆಚ್ಚಿನ ಶಕ್ತಿ ಕೆಲಸ ಮಾಡಿರುವಂತಹ ವ್ಯಕ್ತಿ ಯಾರಾದ್ರಿದ್ರೆ ಅದು ನಮ್ಮ ಅರವಿಂದ್ ಚೌಹಾಣ್ ಅವರು ಅಂತ ಹೇಳ್ಬೇಕಾಗುತ್ತೆ. ಅಂತ ವ್ಯಕ್ತಿಯ ಬಗ್ಗೆ ಇವತ್ತು ಅವ್ರಿಗೆ ಒಳ್ಳೆಯದಾಗಲಿ, ಅವರ ಕನಸು ನನಸಾಗಲಿ, ಅವರ ಮನಸ್ಸಲ್ಲಿ ಇಟ್ಟುಕೊಂಡಿರುವಂತಹ ಕೆಲಸಗಳೆಲ್ಲವೂ ಕೂಡ ಯಶಸ್ವಿ ಆಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಭಗವಂತನ ಮೊರೆಯನ್ನು ಹೋಗಿದ್ದಾರೆ. ಯಾಕಂತ ಕೇಳಿದ್ರೆ ಪಾದಯಾತ್ರೆ ಮಾಡುವ ಉದ್ದೇಶ ಇಷ್ಟೇ, ಭಗವಂತ ನಿನಗಾಗಿ ನಾವು ಬಿಸಿಲನ್ನು ಲೆಕ್ಕಿಸದೆ, ಮಳೆ ಎನ್ನದೆ, ಚಳಿ ಎನ್ನದೆ, ಬಿಸಿಲೆನ್ನದೆ ನಾವು ಮಾಡ್ತೀವಿ ಅಂತಂದಾಗ ಆ ಕಷ್ಟವನ್ನು ನೋಡಿ ಆ ಭಗವಂತನ ಗುಪ್ಪೆ ಆಗೇ ಆಗ್ತದೆ, ಆ ಭಗವಂತನ ಆಶೀರ್ವಾದ ಆಗೇ ಆಗ್ತದೆ ಅನ್ನುವಂಥ ವಿಶ್ವಾಸ ನಮಗೂ ಕೂಡ ಇದೆ. ನಮ್ಮ ಅರವಿಂದ್ ಚೌಹಾಣ್ ಅವರು ಬಹಳ ಜನಪ್ರೀತಿಯನ್ನು ಗಳಿಸಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಅವರು ಮಾಡಿರುವಂಥ ಕೆಲಸ ಬಹುಶಃ ನಮ್ಮ ತಾಲೂಕೆಂದೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಸುಮಾರು 50,000 ಗಟ್ಟಲೆ ಕಿಟ್ಟನ್ನು ಹಚ್ಚಿರುವಂತಹ ವ್ಯಕ್ತಿ ನಮ್ಮ ತಾಲೂಕಿನಲ್ಲಿ, ನಮ್ಮ ಕ್ಷೇತ್ರದಲ್ಲಿ ಯಾರಾದ್ರಿದ್ರೆ ಅದು ಅರವಿಂದ್ ಚೌಹಾಣ್ ಅವರು ಅನ್ನೋಂಥ ಮಾತನ್ನು ಅಷ್ಟೇ ಅಲ್ಲದೆ ಎಷ್ಟೋ ರೋಗಿಗಳು, ಬಡಬಗ್ಗರು ಆ ಕೊರೋನಾ ಸಂದರ್ಭದಲ್ಲಿ ಮರುಗುವಂತಹದ್ದನ್ನು ಇವತ್ತು ಜೀವ ಕೈಯಾಗಿಡ್ಕೊಂಡು ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಆಸ್ಪತ್ರೆಗೆ ಹೋಗಿ ಸ್ವತಃ ತಮ್ಮ ಜೀವವನ್ನು ಲೆಕ್ಕಿಸದೆ ರೋಗಿಗಳನ್ನು ಎಷ್ಟೋ ಆಸ್ಪತ್ರೆಗಳಲ್ಲಿ ಅವರು ಹಾಸಿಗೆಯನ್ನು ಒದಿಸಿಕೊಟ್ಟಿರುವಂತಹದ್ದು ಕೂಡ ಇವತ್ತು ನಮ್ಮ ಗಮನಕ್ಕಿದೆ. ಅಂತ ಅರವಿಂದ್ ಚೌಹಾಣ್ ಅವರ ಬಗ್ಗೆ ತಾವೆಲ್ಲರೂ ಇಟ್ಟಿರುವಂತಹ ಅಭಿಮಾನ, ಈ ಕಾಳಜಿ, ಪ್ರೀತಿ, ವಿಶ್ವಾಸ ಆ ಭಗವಂತನಿಗೆ ಮುಟ್ಲಿ, ಆ ದೇವರಿಗೆ ಮುಟ್ಲಿ, ನಿಮ್ಮ ಹಾರೈಕೆ ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು ಹೇಳಿ ನನ್ನ ಮಾತು. ನಿನ್ನೆ ಸಂಜೆ 6:30ಕ್ಕೆ ಚಿತ್ತಾಪುರ ತಲುಪಿದ ಪಾದಯಾತ್ರಿಗಳು ಕಂಬಳೇಶ್ವರ ಮಠದಲ್ಲಿ ರಾತ್ರಿಯ ಭೋಜನ ಮಾಡಿ ಅಲ್ಲೇ ವಾಸ್ತವ್ಯ ಹೂಡಲಿದ್ದು, ಇಂದು ಮುಂಜಾನೆ ಚಿತ್ತಾಪುರದಿಂದ ಮಾಡ್ಬೂಳು ಬಾಗೋಡಿ ಬೆಳಗುಂಪ ಮಾರ್ಗವಾಗಿ ಹೊರಟು ಮಧ್ಯಾಹ್ನ ಪೇಟ್ ಶಿರೂರಿನ ಮಠದಲ್ಲಿ ಭೋಜನ ಸೇವಿಸಿ ಸಂಗಾವಿ ಮಾಡ್ಬೂಳು ಮಾರ್ಗವಾಗಿ ಕೋರವಾರ ತಲುಪಲಿದ್ದಾರೆ. ದಂಡಗುಂಡ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಎರಡು ದಿನದ ಪಾದಯಾತ್ರೆ ಹಮ್ಮಿಕೊಂಡಿದ್ದು, ಶ್ರೀ ಕೋರವಾರದ ಶ್ರೀ ಅಣವೀರ ಭದ್ರೇಶ್ವರ ದೇವಸ್ಥಾನದವರೆಗೆ ಈ ಪಾದಯಾತ್ರೆ ಹೋಗಲಿದ್ದು, ನಿನ್ನೆ ಒಂದು ದಿವಸ ಚಿತ್ತಾಪುರಕ್ಕೆ ತಲುಪಿದ್ದೇವೆ, ಇವತ್ತು ಅಣವೀರ ಭದ್ರೇಶ್ವರ ದೇವಸ್ಥಾನಕ್ಕೆ ತಲುಪಲಿದ್ದೇವೆ. ಈ ಪಾದಯಾತ್ರೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂತಂದರೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಅರವಿಂದ್ ಚೌಹಾಣ್ ಅಣ್ಣನವರು ಮುಂದಿನ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರಾಗಬೇಕಂತೇಳಿ
ನಾವೆಲ್ಲ ಅಭಿಮಾನಿಗಳು ಕೂಡಿಕೊಂಡು ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪಾದಯಾತ್ರೆ ಹಮ್ಮಿಕೊಂಡದಕ್ಕೆ ಮತ್ತೆ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಯುವಕರದೊಂದು ಒಂದು ಯೋಚನಾ ಶಕ್ತಿ ಏನಿದೆ ಅಂತಂದ್ರೆ ಯುವಕರು ರಾಜಕೀಯಕ್ಕೆ ಬರಬೇಕು, ವಿದ್ಯಾವಂತರು ರಾಜಕೀಯಕ್ಕೆ ಬರಬೇಕು, ಜನರಿಗೆ ಸ್ಪಂದಿಸುವ ನಾಯಕರು ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ ಇದೆಯಲ್ಲ, ಆ ಮೂರು ಆಸೆಗಳಿಗೆ ಅರವಿಂದ್ ಚವಾಣ್ ಅವರು ಸೂಕ್ತ ವ್ಯಕ್ತಿ ಅಂತೇಳಿ ನಮ್ಮ ಅಭಿಪ್ರಾಯದಿಂದಾಗಿದೆ. ಆ ಅಭಿಪ್ರಾಯಕ್ಕೋಸ್ಕರ ಯುವಕರು ನಮಗೆ ನಾವು ಯಾವುದೇ ಸುಖ ದುಃಖ ಕಾರಣಕ್ಕೆ ಫೋನ್ ಮಾಡಿದಾಗ ತಕ್ಷಣವಾಗಿ ಸ್ಪಂದಿಸಿ ನಮ್ಮ ಮನೆಗೆ ಧಾವಿಸಿ ಬರ್ತಾ ವ್ಯಕ್ತಿ ಅರವಿಂದ್ ಚವಾಣ್ ಅಣ್ಣನವರು. ಯುವಕರಾಗಿದ್ದು ಮೂಲ ವಿದ್ಯಾರ್ಥಿ ಘಟಕದಿಂದ ಅನೇಕ ಹೋರಾಟಗಳನ್ನು ಮಾಡುತ್ತಾ ಇಂಜಿನಿಯರಿಂಗ್ ಮುಗಿಸಿ ಅವರು ವಿದ್ಯಾವಂತರಾಗಿ ಈ ರಾಜಕೀಯ ಕ್ಷೇತ್ರಕ್ಕೆ ಬಂದು ಒಂದು ಬಾರಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾರೆ, ಅನುಭವಿ ರಾಜಕಾರಣಿಗಳು. ಈ ಇಂಥ ವ್ಯಕ್ತಿಗಳು ರಾಜಕೀಯಕ್ಕೆ ಬಂದರೆ ಯುವಕರ ಭವಿಷ್ಯಗಳು ಉಜ್ವಲ ಆಗ್ತವೆ ಅಂತೇಳಿ ನಮ್ಮೆಲ್ಲರ ಆಶೆ ಇದೆ. ಅವರು ಮುಂದಿನ ಬಾರಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಟಿಕೆಟ್ ಪಡೆದುಕೊಂಡು ಶಾಸಕರಾಗ್ತಾರೆ ಅಂತೇಳಿ ನಮ್ಮೆಲ್ಲರಿಗೆ ಭರವಸೆ ಇದೆ. ಈ ಮುಖಂಡರನ್ನು ಹೋದ ಬಾರಿಗೆ ಟಿಕೆಟ್ ಸಿಗಬೇಕಾಗಿತ್ತು, ಕೆಲವು ಕಾರಣಗಳಿಂದ ಅವರಿಗೆ ಟಿಕೆಟ್ ತಪ್ಪಿರೋದ್ರಿಂದ ಈ ಬಾರಿ 100%ಗೆ 100% ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ನಮಗೆಲ್ಲರಿಗಿದೆ. ಅದಕ್ಕೋಸ್ಕರ ನಾವು ಈ ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಆ ಭಕ್ತಿಯ ಜೊತೆ ನಮ್ಮ ಶಕ್ತಿಯು ಅರವಿಂದ್ ಚವಾಣ್ ಅನ್ನೋರಿಗೆ ಇದೆ, ಅವರು ಮುಂದಿನ ಬಾರಿ ಶಾಸಕರು ಹಾಗೇ ಆಗ್ತಾರಂತೇಳಿ ನಮಗೆ ಭರವಸೆ ಇದೆ. ಹಾಗೂ ಎಲ್ಲ ಕಾರ್ಯಕರ್ತರು ಕೂಡಿಕೊಂಡು ಈ ಪಾದಯಾತ್ರೆ ಅಷ್ಟೇ ಅಲ್ಲ, ಪ್ರತಿ ಹಳ್ಳಿಯಲ್ಲೂ ಪ್ರತಿ ಗ್ರಾಮದಲ್ಲೂ ಪ್ರತಿ ಬೂತ್ನಲ್ಲೂ ನಾವು ಟೊಂಕ ಕಟ್ಟಿಕೊಂಡು ಕೆಲಸ ಮಾಡ್ತೇವೆ, ಅವರ ಪರವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ನಮಗೆ ತಿಳಿಸ್ತೇವೆ. ನಾವು ರಾಜ್ಯದ ನಾಯಕರಿಗೂ ನಾವು ಈ ಮೂಲಕ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ನಿಮಗೆ ಕೈ ಜೋಡಿಸ್ತೀವಿ, ವಿನಂತಿ ಮಾಡ್ಕೊಳ್ತೀವಿ. ನೀವು ಕೊನೆ ಬಾರಿ ಅರವಿಂದ್ ಚವಾಣ್ ಅಣ್ಣನವ್ರಿಗೆ ಏನು ಭರವಸೆ ನೀಡಿದ್ದೀರಿ, ನಿಮಗೆ ಮುಂದಿನ ಬಾರಿ ಟಿಕೆಟ್ ಕೊಡ್ತೀನಿ ಅಂತೇಳಿ ಏನು ಭರವಸೆ ಕೊಟ್ಟಿದ್ದೀರಿ, ಆ ಭರವಸೆ ನೀವು ಉಳಿಸ್ಕೊಳ್ಳಿ ನಾಯಕರೇ ಅಂತೇಳಿ ನಾವು ಮನವಿ ವಿನಂತಿ ಮಾಡ್ಕೊಳ್ತೇವೆ. ಚಿತ್ತಾಪುರ ಯುವಕರ ಕಣ್ಮಣಿ ಸರಳತೆಯ ಸರ್ದಾರ ಶ್ರೀ ಅರವಿಂದ್ ಚವಾಣ್ ಅಭಿಮಾನಿ ಬಳಗವತಿಯಿಂದ ಈ ಎರಡನೇ ದಿನದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ನಾವು ಹೇಳುವುದಾದರೆ ಏನಂದರೆ ನಾವು ಈ ದಂಡಗುಂಡ ಬಸವೇಶ್ವರಿಂದ ಕೋರ್ವಾರ ರಣವೀರ ಭದ್ರೇಶ್ವರಿಗೆ ಈ ಪಾದಯಾತ್ರೆ ಮಾತ್ರ ಇಲ್ಲ, ಎಲ್ಲಾದರೂ ಅರವಿಂದ್ ಚವಾಣ್ ಅವರಿಗೆ ಅಭ್ಯರ್ಥಿಯಾಗಲು ಗೊಂದಲ ಸೃಷ್ಟಿಯಾದರೆ ಟಿಕೆಟ್ ನೀಡದಿದ್ದ ಕಾರಣದಲ್ಲಿ ನಾವು ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಮಾಲಿಕಯ್ಯ ಗುತ್ತದಾರ್ ಮನೆಯವರಿಗೆ ಹಾಗೂ CM ಬೊಮ್ಮಾಯಿ ಹಾಗೂ BS ಯಡಿಯೂರಪ್ಪ ಹಾಗೂ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರ ಅವ್ರ ಮನೆಯವರಿಗೆ ಕೂಡ ನಾವು ಪಾದಯಾತ್ರೆ ಮಾಡೋಕ್ಕೆ ಸಿದ್ಧರಾಗಿದ್ದೇವೆ. ನಾವು ಹೇಳೋದೇನೆಂದರೆ ಕಾಂಗ್ರೆಸ್ ಮನೆ ಮಾತಾಗಿದೆ, ಕಾಂಗ್ರೆಸ್ ಕಾರ್ಯಕರ್ತನ ಮನೆ ಮಾತಾಗಿದೆ. ಒಂದು ವೇಳೆ ಅರವಿಂದ್ ಚವಾಣ್ ಅವರಿಗೆ ಚಿತ್ತಾಪುರದಿಂದ ಟಿಕೆಟ್ ಖಚಿತವಾದರೆ ಅವರು ಗೆಲ್ಲದ್ದು ಖಚಿತವಾಗಿ ಅದು ಎಲ್ಲ ಘಂಟಾ ಘೋಷಣೆ ಮಾಡ್ತೀವಿ. ಚಿತ್ತಾಪುರದಿಂದ ಒಂದು ಅಭ್ಯರ್ಥಿ ಗೆಲ್ಲಿ ಹೋಗುವ ಹಲ್ಗಿ ಬಾರಿಸ್ತೇವೆ ಚಿತ್ತಾಪುರಲ್ಲಿ ಅಂತ ಘಂಟಾ ಘೋಷಣೆ ಮಾಡ್ತೀನಿ ನಾನು. ಯಾಕಂದ್ರೆ ಕಾರ್ಯಕರ್ತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಏನು ಮನೆ ಮಾತಾಗಿದೆ ಅಂದರೆ ಅರವಿಂದ್ ಚವಾಣ್ ಅವರ ಟಿಕೆಟ್ ಸಿಕ್ಕರೆ ಒಂದು ವೇಳೆ ಅಭ್ಯರ್ಥಿ ಆದರೆ ಪ್ರಿಯಾಂಕ್ ಖರ್ಗೆ ಅವರು ಸೋಲೋದು ಖಚಿತ ಅಂತ ಎಲ್ಲ ಮತದಾರರಿಗೆ ಘಂಟಾ ಕೂಗುತ್ತೇನೆ. ಕಾರಣಗಳೇನೆಂದರೆ ಸುಮಾರು ಎಂಟು ವರ್ಷದಿಂದ ಗ್ರಾಮೀಣ ಮಟ್ಟದಿಂದ ಪಕ್ಷ ಜೋಡಣೆ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳನ್ನು ಜೋಡಣೆ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರನ್ನು ಜೋಡಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಇರುವಂಥ ಶಾಸಕರನ್ನು ಕೆಲವು ಎಲ್ಲೆಲ್ಲಿ ಕಾರ್ಯಗಳು ಆಗಿಲ್ಲ, ಎಲ್ಲೆಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಅಲ್ಲಿ ವಿಡಿಯೋ ವೈರಲ್ ಮಾಡಿ ಇಲ್ಲಿ ಇರುವಂಥ ಕಾರ್ಯಕರ್ತರು ಇಲ್ಲಿ ಇರುವಂಥ ಶಾಸಕರನ್ನು ಎಚ್ಚರಗೊಳಿಸ್ತಾ ಇದ್ದಾರೆ. ಎಕ್ಸಾಂಪಲ್ ಆಗಿ ಇದು ನೀವು ನಿಂತಿರುವಂಥ ದಾರಿ, ಇದು ಇದೇ ಹಿಂದಿನ ದಿವಸಗಳಲ್ಲಿ ಶ್ರೀ ಅರವಿಂದ್ ಚವಾಣ್ ಅವರು ದೋಣಿ ಬಿಡುವ ಮೂಲಕ ಮೀನು ಹಿಡುವ ಮೂಲಕ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದರು. ಅದು ಪ್ರತಿಭಟನೆ ನೋಡು ಶ್ರೀ ಪ್ರಿಯಾಂಕರಿಗೆ ಶಾಸಕರು ಎಚ್ಚೆತ್ಕೊಂಡು ಇವಾಗ ರೋಡ್ ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಕ್ಸಾಂಪಲ್ ನೀವೇ ನಿಂತಿರುವಂಥ ರೋಡು. ಇನ್ನೊಂದೇನಪ್ಪ ಅಂದರೆ ಸುಮಾರು 50,000 ಜನ ಇರುವಂಥ ವಾಡಿಯಲ್ಲಿ ನೀರಿನ ಸೌಲಭ್ಯವಿಲ್ಲ, ಮತ್ತು ಬಸ್ ಸ್ಟ್ಯಾಂಡ್ ಸೌಲಭ್ಯವಿಲ್ಲ, ಇನ್ನೂರಿಗೆ ಪತ್ರಿಕಾ ಭವನ ಇಲ್ಲ, ಕನ್ನಡ ಭವನ ಇಲ್ಲ, ಬರೀ ನೋಡೋದಾದರೆ ಟ್ವಿಟರಲ್ಲಿ ನೋಡಬೇಕಾಗತ್ತೆ. ನಾವು ಎಲ್ಲಿ ನೋಡಿದ್ರೆ ಯಾರಾದರೂ ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಅಂದರೆ ಅದು ಕಾರ್ಯಕರ್ತರು ಮಾತ್ರ, ಚಿತ್ತಾಪುರ ಮಾತ್ರ ಕ್ಷೇತ್ರವಲ್ಲ. ಯಾಕಂದರೆ ಎಲ್ಲೆಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ತೆಳಮಟ್ಟದಿಂದ ಯಾರಾದರೂ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದು ಅರವಿಂದ್ ಚವಾಣ್. ಹಿಂದಿನ 200 ಡೇಸ್ನಿಂದ ಚಿತ್ತಾಪುರ ಓರೆಂಟ್ ಸಿಮೆಂಟ್ ಎದುರುಗಡೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರಾದರೂ ಅಲ್ಲಿ ರೈತರನ್ನು ಸ್ಪಂದಿಸಿದ್ದಾರೆ ಅಂದರೆ ಅದು ಏಕೈಕ ವ್ಯಕ್ತಿ ಮಾತ್ರ ಅರವಿಂದ್ ಚವಾಣ್. ಈ ಡೊಣಗಾವಲ್ಲಿ ಶ್ರೀ ಸಿಮೆಂಟ್ ಎದುರುಗಡೆ ಯಾರಾದರೂ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಹೋಗಿ ಯಾರಾದರೂ ಸ್ಪಂದನೆ ಮಾಡಿದ್ರೆ ಅದು ಏಕೈಕ ವ್ಯಕ್ತಿ ಅರವಿಂದ್ ಚವಾಣ್. ಕಾರ್ಯಕರ್ತರ ವಿಶ್ವಾಸವನ್ನು ತಕ್ಕೊಂಡು ಎಲ್ಲ ಬಡವರ ಬಂದು ರೈತರ ಬಂದು ಹಾಗೂ ಚಿತ್ತಾಪುರ ಇರುವಂಥ ಗಣ್ಯರಲ್ಲಿ ಎಲ್ಲ ವಿಶ್ವಾಸವನ್ನು ತಕ್ಕೊಂಡು ರಾಜ್ಯದಲ್ಲಿ ಇರುವಂಥ ಎಲ್ಲರೂ ವಿಶ್ವಾಸವನ್ನು ತಕ್ಕೊಂಡು ಎಲ್ಲ ಕೃಪಾ ಆಶೀರ್ವಾದ
ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಅರವಿಂದ್ ಚೌಹಾಣನು ಸಕ್ಸಸ್ಫುಲ್ ಶಾಸಕರಾಗ್ತಾರಂತೆ. ನಾನು ಘಂಟಾ ಘೋಷವಾಗಿ ಘೋಷಣೆ ಮಾಡ್ತೀನಿ, ಯಾಕಂದ್ರೆ ಇಲ್ಲಿ ಎಲ್ಲ ಕಾರ್ಯಕರ್ತರನ್ನು ಜೋಡಣೆ ಮಾಡ್ತಾ ಇದ್ದಾರೆ. ಸುಮಾರು 8 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಕೋವಿಡ್ ಅಲ್ಲಿ ಯಾರು ಸಹಾಯಹಸ್ತ ಆಗಲಿಲ್ಲ ಅಂದ್ರೂ 50,000 ಕಿಟ್ನಿಂದ 50,000 ಮಿಕ್ಕಿ ಮೀರಿ ಕಿಟ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಯಾಕಂದ್ರೆ ಕೋವಿಡ್ ಅಲ್ಲಿ ಎಲ್ಲ ಬೆಡ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಫೋನ್ ಮೂಲಕ ವ್ಯಕ್ತಿಗಳನ್ನು ಸಂಪರ್ಕದಲ್ಲಿದ್ದಾರೆ. ಕೋವಿಡ್ ರೆಮಿಡಿಸರ್ ಇಂಜೆಕ್ಷನ್ ವ್ಯವಸ್ಥೆ ಮಾಡಿದ್ದಾರೆ, ಬೆಡ್ ವ್ಯವಸ್ಥೆ ಮಾಡಿದರೆ. ತುಂಬಾ ಕೋವಿಡ್ ಅಲ್ಲಿ ತುಂಬಾ ಯಾರ ನಮ್ಮರು ಯಾರಾದರೂ ಇದ್ರೆ ಅಂದ್ರೆ ಅದು ಕೋವಿಡ್, ಅದು ಅರವಿಂದ್ ಚೌಹಾಣ್ ಅದು ಕೋವಿಡ್ ಸ್ಥಿತಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದು ಬೇಕಾಗಿಲ್ಲ, ಚಿತ್ತಾಪುರಲ್ಲಿ ಏನಾದರೂ ಬರಬೇಕು, ಏನಾದರೂ ಮುಂದಿನ ದಿನಗಳಲ್ಲಿ ಅವರು ಶಾಸಕರಾಗಿ ಡೆವಲಪ್ಮೆಂಟ್ ಆಗಬೇಕಂದ್ರೆ ಚಿತ್ತಾಪುರ, ಇಡೀ ಚಿತ್ತಾಪುರ ನೀರಾವರಿ ಮಾಡಬೇಕು ಅಂತ ಅವ್ರ ಮೈಂಡಲ್ಲಿ ಬ್ಲೂ ಪ್ರಿಂಟ್ ಆಗಿದೆ. ಇಂಥ ಬ್ಲೂ ಪ್ರಿಂಟ್ 100 ಬ್ಲೂ ಪ್ರಿಂಟ್ ಇದೆ. ಆದರೆ ಅಲ್ಲಿ ಅವ್ರು ಶಾಸಕರಾಗಲಿ ನಾವು ವೇಟ್ ಮಾಡ್ತಾ ಇದ್ದೇವೆ. ಒಂದು ವೇಳೆ ಅವ್ರು ಶಾಸಕರಾದರೆ ಚಿತ್ತಾಪುರ ಹಿಂದಿರುವ ಹಣೆಪಟ್ಟಿ ಹೋಗುತ್ತದೆ. ಇದು 100%. ಯಾಕಂದ್ರೆ ಇಲ್ಲಿ ನಾವು ಶಾಸಕರನ್ನು ನೋಡ್ತೀವಿ, ಶಾಸಕರು ಚಿತ್ತಾಪುರದಲ್ಲಿ ಸಿಗಲ್ಲ, ಶಾಸಕರು ಸದಾಶಿವನಗರದಲ್ಲಿ ಸಿಗ್ತಾರೆ. ಯಾರಾದರೂ ಶಾಸಕರವರು ಇದ್ದಾರೆ ಅವ್ರು ಚಿತ್ತಾಪುರ ಶಾಸಕರಲ್ಲ, ಅವ್ರು ಸದಾಶಿವನಗರ ಶಾಸಕರಿದ್ದಾರೆ. ಯಾಕಂದ್ರೆ ನಮ್ಮ ಸಾಮಾನ್ಯ ಜನರು ಅವ್ರಿಗೆ ಸಂಪರ್ಕ ಆಗಪ್ಲೇ ಇಲ್ಲ. ಯಾಕಂದ್ರೆ ಸಂಪರ್ಕ ಆಗಬೇಕಂದ್ರೆ ಹಿಂದಿರುವಂಥ ಲೀಡರ್ಗಳು ಅಲ್ಲಿ ಸಂಪರ್ಕ ಮಾಡೋಕ್ಕೊಡಲ್ಲ. ಯಾಕಂದ್ರೆ ಎಕ್ಸಾಂಪಲ್, ಹಿಂದೆ ನಾವು ವ್ಯವಹಾರಗಳನ್ನು ಮಾಡಿರುವಂಥ ಎಲ್ಲ ಬೀದಿ ಬದಿಯಲ್ಲಿ ಎಲ್ಲ ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರಿಗೆ ಕೇಳಿದಾಗ ಅವರಂದ್ರು ಇಲ್ಲರಿ, ನಮಗೆ ಶಾಸಕರು ನಾವು ಸಂಪರ್ಕ ಆಗಬೇಕಂದ್ರೆ ಸಂಪರ್ಕ ಆಗೋಕ್ಕಾಗಲ್ಲ, ಯಾಕಂದ್ರೆ ಹಿಂದಿರುವಂಥ ಲೀಡರ್ಗಳನ್ನು ಸಂಪರ್ಕ ಮಾಡಿಕೊಡಲ್ಲ. ಇಂಥ ಲೀಡರ್ಗಳು ಹಿಂದಿದ್ದಾರೆ. ಯಾರಾದರೂ ಡೆವಲಪ್ಮೆಂಟ್ ಆಗ್ಲತ್ತಾರ ಅಂದ್ರೆ ಅದು ಹಿಂದಿರುವಂಥ ಲೀಡರ್ಗಳು ಮಾತ್ರ, ಹೊರತು ಚಿತ್ತಾಪುರ ಅಲ್ಲ. ಭಾರತೀಯ ಜನತಾ ಪಕ್ಷ ಅಂತಕ್ಕಂಥದ್ದು ನಮ್ಮ ಸರ್ಕಾರ ಇದೆ. ಆದರೆ ಚಿತ್ತಾಪುರನಲ್ಲಿ ನಮ್ಮ ಸರ್ಕಾರದ ಯೋಜನೆಗಳನ್ನು ನಮ್ಮ ಶಾಸಕರು ಒಬ್ಬರೇ ಒಬ್ಬರು ಮನೆಗೆ ಮುಟ್ಟಿಸ್ತಕ್ಕಂಥ ಕಾರ್ಯ ಮಾಡಲ್ಲ. ಅವ್ರು ಹೇಳ್ತಾರೆ ಒಂದು ಸರ್ಕಾರಿ ವೇದಿಕೆಯಲ್ಲಿ, ನೀನು ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನ ಆಗತಕ್ಕಂಥದ್ದು ನೀನು ಕಾಡಿದೆಯಾ, ನಿನ್ನ ಹತ್ರ ಕಾಡಿದರೆ ನಾನು ಕೆಲಸ ಮಾಡಿಕೊಡ್ತೇನೆ, ಇಲ್ಲಾಂದರೆ ನಾನು ಮಾಡಿಕೊಡೋದಿಲ್ಲ ಅಂತಂದರೆ. ಬಂಧುಗಳೇ, BJP ಅಂತಕ್ಕಂಥದ್ದು ಹಿಂದುತ್ವ ಅಂತಕ್ಕಂಥದ್ದು ರೂಪ ಒಪ್ಪಿಕೊಂಡಿದೆ, ಒಪ್ಪಿಕೊಂಡಿಲ್ಲ ಒಪ್ಪಿಕೊಂಡಿಲ್ಲ. ಅದರ ಸಲುವಾಗಿ ಚಿತ್ತಾಪುರ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿರ್ತಕ್ಕಂಥ ಹಿಂದೂ ದೇವರಗಳನ್ನು ಅರವಿಂದ್ ಚೌಹಾಣ್ ಅವರು ಹಳ್ಳಿಗೆ ಹೋಗಿದ್ದಾರೆ. ಹಳ್ಳಿಗೆ ಹೋಗಿ ಮೊನ್ನೆ ರಾವೂರು ಸಿದ್ದಲಿಂಗೇಶ್ವರ ಮಠಕ್ಕೆ 112,000 ಅಂತಕ್ಕಂಥದ್ದು ದೇಣಿಗೆ ನೀಡಿದ್ದಾರೆ ಅಂತ. ನಮ್ಮ ಭೀಮನಹಳ್ಳಿ ಗ್ರಾಮದಲ್ಲಿ 25,000 ದೇಣಿಗೆ ನೀಡಿದ್ದಾರೆ. ಯಾಕಪ್ಪ ಅಂತಂದರೆ ನಾವು ಹೇಳ್ತಾ ಇರೋದು ಇದಲ್ಲ, ಆದರೆ ನಮ್ಮ ಶಾಸಕರು ಏನಪ್ಪ ಅಂತಂದರೆ ಬುದ್ಧ ಅಂಬೇಡ್ಕರ್ ಬಸವಣ್ಣರ ಬಗ್ಗೆ ಮಾತಾಡ್ತಾರೆ. ನಮ್ಮ ಹಿಂದೂ ದೇವರುಗಳನ್ನು ನಿರ್ಮಾಣ ಮಾಡೋದು ಯಾರು ರೀ? ನಮ್ಮ ಚಿತ್ತಾಪುರ ಕ್ಷೇತ್ರದಲ್ಲಿರ್ತಕ್ಕಂಥ ಹಿಂದೂ ದೇವರುಗಳನ್ನು ಯಾರು ಅಭಿವೃದ್ಧಿ ಮಾಡೋರು ಯಾರು? ಶಾಸಕರಿಂದ ಆಗಿಲ್ಲ ಅರವಿಂದ್ ಚೌಹಾಣ್ ಅವರು, ಅಂದರೂ ಕೂಡ ಹಿಂದೂ ದೇವರುಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ಅರವಿಂದ್ ಚೌಹಾಣ್ ಅವರು. ಪ್ರತಿ ಹಳ್ಳಿಯಲ್ಲಿ ನಡೀತಕ್ಕಂಥ ಬ್ಯಾಸಿಗಲ್ ಟೈಟಿಂಗ್ ನಡೀತಕ್ಕಂಥ ಟೂರ್ನಮೆಂಟ್ಗಳಿಗೆ ಪ್ರತಿ ಹಳ್ಳಿಗೆ ಹೋಗಿ ಯುವಕರ ಮನಸ್ಸನ್ನು ಗೆದ್ದಿದ್ದಾರೆ, ಗೆದ್ದಿಲ್ಲ. ಅವ್ರು ಕ್ರಿಕೆಟ್ ಟೂರ್ನಮೆಂಟ್ ಆಗ್ಬೋದು, ಕಬಡ್ಡಿ ಟೂರ್ನಮೆಂಟ್ ಆಗ್ಬೋದು, ವಾಲಿಬಾಲ್ ಟೂರ್ನಮೆಂಟ್ ಆಗ್ಬೋದು, ಎಲ್ಲ ಟೂರ್ನಮೆಂಟ್ಗಳಿಗೆ ಸ್ಫೂರ್ತಿಯಾಗಿ ಅವರು ದೇಣಿಗೆ ನೀಡಿದ್ದಾರೆ. ಶಾಸಕರು ನೀಡಿದ್ದಾರಾ? ನಿಮಗೆ ನೀಡಿದಾರಾ? ನೀಡಿಲ್ಲ, ಯಾರು ನೀಡಿಲ್ಲ. ಶಾಸಕರು ನಮ್ಮ ಅರವಿಂದ್ ಚೌಹಾಣ್ ಅವರು ನೀಡಿದ್ದಾರೆ. ಅದರ ಸಲುವಾಗಿ ಹೇಳೋದೇನಪ್ಪ ಅಂತಂತಂದ್ರೆ, ನೀವು ಟಿಕೆಟ್ ಅಂತಕ್ಕಂಥದ್ದು ನಾವು ಮಾನ್ಯ ರಾಜ್ಯ ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯ ಬೆಂಗಳೂರು ರಾಜ್ಯಾಧ್ಯಕ್ಷರಿಗೆ ನಳಿನ್ ಕುಮಾರ್ ಕಟೀಲ್ ಜಿ ಅವರಿಗೆ ಮನವಿ ಮಾಡೋದೇನಪ್ಪ ಅಂತಂದರೆ, ಯಾಕಪ್ಪ ಅಂದರೆ ಅರವಿಂದ್ ಚೌಹಾಣ್ ಅವರು ಒಂದು ಬಾರಿ 1 ವರ್ಷದಿಂದ ಕಾಲ ಕಳೀತಾ ಇಲ್ಲ ಚಿತ್ತಾಪುರ ಕ್ಷೇತ್ರದಲ್ಲಿ. ವಾಲ್ಮೀಕಿ ನಾಯಕರು ಇದ್ದಾಗಲೇ, ಯಾಕಪ್ಪ ಅಂದರೆ ಮುಂಬರುವ 2013 ನಡೀತಕ್ಕಂಥ ಎಲೆಕ್ಷನ್ನಲ್ಲಿ ವಾಲ್ಮೀಕಿ ಅವರು ಭಾಳ ಅಂತರದಿಂದ ಸೋತಿದ್ದರು. ಆದರೆ ಅರವಿಂದ್ ಚೌಹಾಣ್ ಅವರು ಬಂದ ಮೇಲೆ 3,400 ಮತಗಳಿಂದ ಸೋತಿದ್ದಾರೆ. ಅದರ ಸಲುವಾಗಿ ಹೇಳೋದಾರಪ್ಪ ಅಂತಂದರೆ, ಈ ಬಾರಿ ಅರವಿಂದ್ ಚೌಹಾಣ್ ಅವರಿಗೆ ನೀಡಿದರೆ 15,000 ಲೀಡ್ಗಳಿಂದ ಗೆದ್ದು ಬರ್ತಾರೆ ಅಂತ ಹೇಳಿಕೆ ನಾವು ಭರವಸೆ ನೀಡ್ತಾ ಇದ್ವಿ. ಇಲ್ಲಿ ಪ್ರತಿಯೊಂದು ಬರ್ತಕ್ಕಂಥ ಯಾರು ಅಲ್ಲ, ಅವರ ಹಿಂದೆ 10 ಮಿನಿಮಮ್ ಏನಂತಂದ್ರೆ 1,000 ಓಟಗಳನ್ನು ಮತದಾರರು ಹೊಂದಿದ್ದಾರೆ. ಏನಂತಿದ್ದಾರೆ ಕಾರ್ಯಕರ್ತರೇ, ನೀವೆಲ್ಲ ಎಲ್ಲರೂ ಹೊಂದಿದ್ದಾರೆ. ಮುಂಬರುವ ದಿನದಲ್ಲಿ ಚಿತ್ತಾಪುರ 2023 BJP ಖಚಿತವಾಗ್ತಾ ಇದೆ. ಯಾಕಪ್ಪ ಅಂದರೆ ನೀವು ಕೇಳಿದ್ರಿ, ಅವ್ರು ಬಂದರೆ ಅಭಿವೃದ್ಧಿ ಆಗ್ತದೆ. ನೀವೇನು ನೋಡ್ತಾ ಇದ್ದೀರಲ್ಲ, ರೋಲರ್ಗಳು ಬಾಜು ನಡೀತಾ ಇದೆ. ಈಗ ಎಲೆಕ್ಷನ್ ಈಗ ಮುಂಬರುವ ದಿನದಲ್ಲಿ ಬರ್ತಾ ಇದೆ, ಅದ್ರ ಸಲಕ್ಕೆ ನಡೀತಾ ಇದೆ ಕಾರ್ಯಗಳು. ಇಷ್ಟಿಂದಾಗ ಎಲ್ಲಿ ಹೋಗಿದ್ದು ಕಾರ್ಯಗಳು ನಡೆದಿದ್ವಾ? ನಡೆದಿಲ್ಲ. ಆ ಗುಡಿ ಗುಂಡಾರಗಳು ನೋಡಿ ನಾಗಾವಿ ಅಲ್ಲಮ್ಮ, ಅದನ್ನ ಅಭಿವೃದ್ಧಿನೇ ಆಗಿಲ್ಲ. ಆದರೆ ಶಾಸಕರು ಇನ್ನೂ ಏನು ಮಾಡ್ತಾರೋ ಗೊತ್ತಿಲ್ಲ. ಸಿಂಗಾಪುರ್ ಮಾಡಬೇಕಾಗಿತ್ತು ನಮ್ಮ ಶಾಸಕರು, ಇನ್ನೂ ಏನು ಮಾಡಿಲ್ಲ. ಮುಂಬರುವ ದಿನದಲ್ಲಿ ನಮ್ಮದು ಒಂದೇ ಒಂದು ಗುರಿ, ಮುಂದಿನ ಬಾರಿ ಅರವಿಂದ್ ಚೌಹಾಣ್ ಅವರಿಗೆ MLA ಮಾಡುವುದೇ. ಜೊ ಅರವಿಂದ್ ಚೌಹಾಣ್ ಕೋ ಟಿಕೆಟ್ ಮಿಲ್ನಾ, ಹಮಾರ ಚಿತ್ತಾಪುರ ಕಾಂಗ್ರೆಸ್ ಮುಕ್ತ ಹೋನಾ ಜೊ ಹಮ್ ಯೇ ಪ್ರೋಗ್ರಾಮ್ ರಖೇ ಹೈ ಇಸ್ ಕಾರಣ ಹಮಾರೇ ಕಹೀ ಸೇ ಭಿ ಬಹುತ್ ದೂರ ದೂರ ಸೇ ಇಡೀ ಚಿತ್ತಾಪುರ ತಾಲೂಕ್ ಸೇ ಪೂರಿ ಹಮಾರೇ ಅರವಿಂದ್ ಭಾಯಿ ಕೆ ಜಿತ್ನೆ ಭಿ ಫಾಲೋವರ್ಸ್ ಹೈ BJP ಕೆ ಫಾಲೋವರ್ಸ್ ಹೈ ಅರವಿಂದ್ ಭಾಯಿ ಕೋ ಟಿಕೆಟ್ ಮಿಲ್ನಾ ಇಸಿಲಿ ಹಮ್ ಲೋಗ್ ಪೂರೆ ಏಕತ್ರಿತ ಹೋಕೆ ಆಜ್ ಹಮ್ ಲಡ್ ರಹೇ ಹೈ ಕ್ಯೂಂಕಿ ಕಾಂಗ್ರೆಸ್ ಕಾ ಜೊ ದಾದಾಗಿರಿ ಜೊ ಪಾಲಿಟಿಕ್ಸ್ ಮೇ ಜೊ ಗುಂಡಾಗಿರ್ದಿ ಚಲ್ ರಹಾ ಹೈ ಉಸ್ ಕಾರಣ ಪೂರಾ ಚಿತ್ತಾಪುರ ತಾಲೂಕ್ ಗಂದಾ ಹೋ ಚುಕಾ ಹೈ ಇಸ್ಲೇ ಉಸ್ಕೋ ಮುಕ್ತ ಕರ್ನೆ ಕೆ ಲಿಯೇ ಹಮ್ ಲೋಗ್ ಅರವಿಂದ್ ಚೌಹಾಣ್ ಜೈಸೆ ನೇತಾ ಹಮ್ ಚಾತೆ ಹೈ ತಾಕಿ ಯುವಕ ಕೋ ಔರ್
आने वाले पीढ़ी को कुछ डेवलपमेंट प्रगति की ओर ले सके ले, क्योंकि हम देख सके कि बहुत सारे डेवलपमेंट्स कांग्रेस के जो पेंडिंग गिरे हुए हैं खाली कांग्रेस के लीडर्स को ही मिलते हैं, बाकी बीजेपी के बीजेपी की कोई भी लीडर्स या अन्य कार्यकर्ता वो एडवांटेज नहीं ले रहे। आज हम देख सकते हैं कि सेंट्रल के बड़े बड़े स्कीम्स, बड़े बड़े डेवलपमेंट्स आज कांग्रेस के हर एक घर में पहुंचते हैं, पर यहाँ पर कुछ भी डेवलपमेंट नहीं है, क्योंकि कांग्रेस टोटली यहाँ पर दूषित हो चुका है, दूषित कर चुका है, लोगों को पूरा डेमोलिश कर चुका है। तो हम इसीलिए अरविंद चौहान को चाहते हैं कि 8-9 सालों से अरविंद चौहान हर एक गांव में, हर एक जगह पे बहुत सारे डेवलपमेंट किए हैं, घर घर में डेवलपमेंट उनके जा चुके हैं, बिना उन्हों कोई भी एक अधिकार में ना होते हुए हर एक घर में, हर एक किसी के दिल में जाके बसे हुए। इसीलिए आज हर एक घर से हर एक कोई युवक आया है यहाँ पर अरविंद चौहान के लिए कि उनको सीट मिले और कांग्रेस पार्टी यहाँ से पूरा मुक्ति हो चुके। बीजेपी यहाँ पर आएगा और ज़रूर हम लाएंगे, ये हम संकल्प लेते हैं। आज हर एक युवक यहाँ पर संकल्प लेके हम लोग आगे निकल पड़े हैं, हम ज़रूर इसे पूरा करेंगे।